ಆಚಾರ್ರೆ ಹೊಸ ಕಥೆ ರೆಡಿ ಮಾಡ್ಕೊಂಡು ಬಂದಿದ್ದೀಯೋ? ನನ್ನ ಕಥೆ ಸುಡ್ರಿ, ಅಲ್ಲಿ ಹೊಸ ಕಥೆ ಬಂದದ ನೋಡ್ರಿ. ಯಾರ? ನಮಸ್ಕಾರ ಸರ್. ಯಾರದು? ನನ್ನ ಹೆಸರು ಶ್ರೀಕಾಂತ್ ಅಂತ ಸರ್. ನಾನೇ ಅಪಾಯಿಂಟ್ಮೆಂಟ್ ಯಾರು ಕಳಿಸಿದ್ದೆ ಅಲ್ವೇ. ವೆರಿ ಗುಡ್, ವೆರಿ ಗುಡ್. ನೋಡಯ್ಯ, ನಾನು ಆಫೀಸ್ ನಲ್ಲಿ ಬಹಳ ಸ್ಟ್ರಿಕ್ಟ್. ಚಂಡ ಶಾಸನ ಮುಂಡೆ ಮಗ. ಯಾರು? ಚಂಡ ಶಾಸನ ಮುಂಡೇ ಮಗ. ಕರೆಕ್ಟ್. ನನಗೆ ಸುಳ್ಳು ಅಂದ್ರೆ ಆಗೋದಿಲ್ಲ ಸರ್. ನಮ್ಮ ವಂಶಾನೇ ಸತ್ಯ ಹರಿಶ್ಚಂದ್ರ ವಂಶದ ಕೊನೆ ಸಂತತಿ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ವೆರಿ ಗುಡ್, ವೆರಿ ಗುಡ್. ನಿನಗೆ ಮದುವೆ ಆಗಿದೆಯೋ? ಆಗಿದೆ ಸರ್. ಮದುವೆ ಆಗಿದ್ಮೇಲೆ ನಾಮ ಹಾಕೋಬಾರ್ದು, ಅಳಿಸ್ಬಿಡ್ಬೇಕು. ಬ್ರಹ್ಮಚಾರಿಗಳು ಮಾತ್ರ ಹಾಕಬೇಕು. ಮಕ್ಕಳಿಷ್ಟು ಸರ್. ನನಗೆ ಮದುವೆ ಆಗಿ 6 ತಿಂಗಳಾಯ್ತು. 6 ತಿಂಗಳು? ಓನ್ಲಿ 6 ಮಂತ್ಸ್? ಬ್ರ್ಯಾಂಡ್ ನ್ಯೂ ಮ್ಯಾರೇಜ್. ಇಲ್ಲಿ ಸ್ವಾರಸ್ಯವಾದ ಕಥೆ ಸಿಗುತ್ತೆ. ಕಾಂತು ಸರ್, ಶ್ರೀಕಾಂತು ಸರ್, ಆಯಸ್ ಕಾಂತು ಸರ್. ಬಾ. ಅವತ್ತು ಏನಾಯ್ತು? ಯಾವತ್ತು ಸರ್? ಅದೇ ಫಸ್ಟ್ ನೈಟ್. ಸರ್, ಅದನ್ನೆಲ್ಲ ಹೇಗೊಳಕಾಗತ್ತೆ ಸರ್? ಅದನ್ನೆಲ್ಲ ಹೇಳಲೇಬೇಕು. ಎಲ್ರಿ ಅವನ ಅಪಾಯಿಂಟ್ಮೆಂಟ್ ಆರ್ಡರ್? ಸರ್ 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 ಪ್ಲೀಸ್ ಪ್ಲೀಸ್ ಹೇಳ್ತೀರಿ ಸರ್? ಹೇಳ್ತೀರಿ ಸರ್? ಅವತ್ತು ಅವತ್ತು ರಾತ್ರಿ 9:30. ಅಯ್ಯೋ, ಆಯ್ತಲ್ಲ, ಮುಂದೆ ಕೇಳಯ್ಯ. ಮಂಚ ತುಂಬಾ ಮಲ್ಲಿಗೆ ಹೂವು, ಗಮ್ಮಂತ ವಾಸನೆ ಇರುತ್ತೆ. ಮಧ್ಯದಲ್ಲಿ ನಾನೊಬ್ನೇ ಕೂತಿದ್ದೆ. ಅವಳೆಲ್ಲಯ್ಯ? ಅವಳಿನ್ನು ಬಂದಿಲ್ಲ, ಬಹಳ ಹೊತ್ತು ಕಾಯಿಸ್ಬಿಟ್ಲು ಅಂತ ಕೋಪ ಬೇಜಾರು. ಬರುತ್ತೆ ಬರುತ್ತೆ. ಅದು ಹೆಣ್ಮಕ್ಳ ನಗು. ಕರೆಕ್ಟ್ ಸರ್. ಅದೇನದು? ಅದನ್ನೇನ ಪಿಂಡ ಬಾಗಲ ಶಬ್ದ. ಸುಮ್ಮನೆ ರೀ, ಮುಂದೆ ಕೇಳು, ಮುಂದೆ ಕೇಳು. ಗಿಲ್ ಗಿಲ್ ಗಿಲ್. ಅದು ಅವಳ ಚೈನ್ ಶಬ್ದ. ಕರೆಕ್ಟ್ ಸರ್. ದಟ್ ದಟ್ ದಟ್. ಅದು ನಿನ್ನ ಎದೆ ಶಬ್ದ. ಕರೆಕ್ಟ್ ಸರ್. ಗಡಿಯಾರ ನೋಡ್ಕೊಂಡೆ, ಅರ್ಧ ರಾತ್ರಿ ಆದ್ರೆ ಇನ್ನೂ ಬಂದಿರ್ಲಿಲ್ಲ. ಅಯ್ಯೋ, ಅರ್ಧ ರಾತ್ರಿ ಆದ್ಮೇಲೆ ಮುಂದೆ ಕಥೆ ಏನು ಉಳಿಯುತ್ತಯ್ಯೋ? ಸರ್, ಕೊನೆಗೂ ಬಂದ್ಲು ಸರ್. ಸತ್ಯ, ಈಗಲಾದ್ರೂ ಬಂದ್ಲಲ್ಲ. ಹುಡುಗಿ ತಾನೇ? ಹುಡುಗಿ ಇಲ್ಲ, ಅವ್ರ ಅಮ್ಮನ. ನೀ ಸುಮ್ಮನೆರಿಯ, ನೀ ಹೇಳು, ನೀ ಹೇಳು. ನೀವ್ಯಾಕಿಲ್ಲಿಗೆ ಬರಕ್ ಹೋದ್ರಿ? ನೀವ್ಯಾಕಿಲ್ಲಿಗೆ ಬರಕ್ ಹೋದ್ರಿ? ಅಳಿಬಯ್ಯ, ನನ್ನ ಮಗಳ ಚೂಪನ್ ನೋಡ್ಕೋ ಹೇಳ್ಬಿಟ್ಟು ಕೂಡ ಅಂತ ಬಂದೆ. ಎಂಥ ಸಮಯದಲ್ಲಿ ಬಂದ್ಲಯ್ಯ? ಅವಳ ಅತ್ತೇನ ಸರ್? ಬರೀ ಕತ್ತೆ ಅಲ್ಲ ಸರ್, ರೇಷ್ಮೆ ಸೀರೆ ಉಟ್ಕೊಳ್ಳೋ ಹೆಸರು ಕತ್ತೆ. ಕರೆಕ್ಟ್. ಆಮೇಲೆ ಏನಂತ ಹೇಳು ಸರ್? ಸರ್, ಆಮೇಲೆ ಅವಳು ಬಂದ್ಲು ಸರ್. ಯಾರು ಗೊತ್ತಾ ಸರ್? ಅದೇ ನನ್ನ ಹೆಂಡತಿ. ನಿನ್ನ ಹೆಂಡತಿ? ಕರೆಕ್ಟ್ ಸರ್. ಸರ್, ಅವಳು ಬಂದ್ಲು ಸರ್. ಬಂದ್ಲು ಅವಳು ಬಂದ್ಲು ಬಂದ್ಲು ಅವಳು ಬಂದ್ಲು ಬಂದ್ಲು ಬಂದಾಯ್ತಲ್ಲ, ಮುಂದೆ ಕೇಳಯ್ಯ. ಬಹಳ ಹೊತ್ತು ಕಾಯಿಸ್ಬಿಟ್ಲು ಅಂತ ನನಗೆ ಮಹಾಕೋಪ. ನಾನು ಅವಳು ನೋಡಿಲ್ಲ ಸರ್. ಹಾಲು ಕೊಟ್ಟು ಅವಳ ಮುಖ ನೋಡಿದ ತಕ್ಷಣ ನನ್ನ ಕೋಪ ಹಾಗೆ ಕರಗಿ ನೀರಾಗೋಯ್ತು ಸರ್. ಹೋಗುತ್ತೆ ಹೋಗುತ್ತೆ. ಹಾಗೆ ಎದ್ದು ಅವಳನ್ನ ಮುಟ್ಟೆ ಸರ್, ಮೈಯೆಲ್ಲ ಚುಮ್ ಅಂದೋಯ್ತು. ಅನ್ನತ್ತೆ ಅನ್ನತ್ತೆ. ಅವಳನ್ನ ಹಾಗೇ ನೋಡ್ತಾ ಮೆತ್ತಿ ತಬ್ಕೊಂಡೆ ಸರ್. ನೀ ಹೇಳು, ಮುಂದೆ ಕೇಳು ಸರ್. ನಾ ಇಬ್ರು ಹಾಗೆ ಮಂಚದ ಮೇಲೆ ಕೂತ್ಕೊಂಡ್ರು ಸರ್. ಕೂತ್ಕೊಂಡ್ರ? ಇಲ್ಲ ಸರ್, ಆಮೇಲೆ ಹಾಗೆ ಮಲ್ಕೊಂಡ್ರು ಸರ್. ಬಿದ್ದಾಯ್ತಲ್ಲ, ಮುಂದೆ ಕೇಳು. ಲೈಟ್ಸ್ ಆಫ್. ಲೈಟ್ ಆಫ್ ಯಾಕಯ್ಯ ಮಾರೆ? ಕರೆಂಟ್ ಹೊರಟೋಯ್ತು ಸರ್, ನಾನೇನ್ ಮಾಡ್ಲಿ? ಅವ್ರಿಗೂ ಸಮಯದ ಗೊತ್ತಾಗಲ್ಲ ಕಣಯ್ಯ, ಕರೆಂಟ್ ಆಫ್ ಮಾಡಾಕ್ಬಿಡ್ತಾರೆ. ಮುಂದಕ್ಕೆ ಏನಾಯ್ತು ಲೈಟ್ ಬಂದ ಮೇಲೆ? ಸರ್, ಈಗ ಆಫೀಸ್ ಟೈಮ್ ಆಗೋಯ್ತು, ನಾಳೆ ಹೇಳ್ತೀನಿ ಸರ್. ಆಯ್ತು, ನಾಳೆ ಹೇಳುವಂತೆ. ನೀನ್ ಎಲ್ಲಿ ಇಳ್ಕೊಂಡಿದ್ದೀಯ? ಹೋಟ್ಲಲ್ಲಿ ಸರ್. ನಮ್ ಕಂಪ್ನಿ ಜನರಲ್ ಮ್ಯಾನೇಜರ್ ಆಗಿ ನೀವು ಹೋಟ್ಲಲ್ಲಿ ಇಳ್ಕೊಳ್ತೀಯ? ನೀನು ನನ್ ಗೆಸ್ಟ್ ಹೌಸ್ ಅಲ್ಲಿ ಇಳ್ಕೊಂಡ್ಬಿಡು. ಗೊತ್ತಾಯ್ತಾ? ತಗೋ ಬಿಗದ್ ಕೈ, ಗೆಸ್ಟ್ ಹೌಸ್ ಅಲ್ಲಿ ಇಳ್ಕೊಂಡ್ಬಿಡು. ನಾಳೆ 8 ಗಂಟೆ ಬಂದು ಮೊದಲು ಆ ಕತೆ ಹೇಳ್ಬಿಡಯ್ಯ. ಅದನ್ನ ಕೇಳೋವರೆಗೂ ನನ್ಗೆ ಸಮಾಧಾನವಿಲ್ಲ. ನಾಮ ಮಾತ್ರ ಅಳಿಸ್ಬಿಡು.
ಇಷ್ಟು ದೊಡ್ಡ ಮನೆ ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ಲ. ಹಾ, ಆದ್ರೆ ಬೆಡ್ರೂಮ್ ಮಾತ್ರ ಮೇಲ್ಗಡೆ ಇದೆ, ಅದೊಂದೇ ಪ್ರಾಬ್ಲಮ್. ಲತಾ, ನಿಜವಾಗ್ಲೂ ನಮ್ಮ ಅದೃಷ್ಟ ಕಣೆ ಅಲ್ಲ, ನಮ್ ಬಾಸು ಚಂಡ ಶಾಸನ ಮುಂಡೆ ಮಗ ಬ್ರಹ್ಮಚಾರಿ, ಆದ್ರೆ ತನಗೋಸ್ಕರ ಎಂಥ ಒಂದ್ ಬಂಗ್ಲೆ ಕಟ್ಕೊಂಡಿದ್ದ ನೋಡಿದ್ಯಾ? ನೋಡಿ, ಟಿವಿ ಫ್ರಿಡ್ಜ್ ಎಲ್ಲ ಇದೆ. ಇದೆಲ್ಲ ನಮ್ಗೆ ತಾನೆ ಇರೋವರೆಗೂ ಅಲ್ಲ, ತಿಂಗಳಿಗೆ 1,000 ರೂಪಾಯಿ ಸಂಬಳ ಇರೋದಕ್ಕೆ ಇಂಥ ಒಂದ್ ಬಂಗ್ಲೆ, ಇದಕ್ಕಿಂತ ಬೆಂಗಳೂರಲ್ಲಿ ಏನ್ ಬೇಕು ನಿನಗೆ? ಸಾಕು ಸಾಕು. ಏನ್ರಿ, ನಿಮ್ ಬಾಸ್ ಒಳ್ಳೆಯವ್ರ ತಾನೆ? ಒಳ್ಳೆಯವನೇ, ಆದ್ರೆ ಮಹಾ ರಸಿಕ, ಸೆಕ್ಸ್ ಅಂದ್ರೆ ಸಾಯ್ತಾನೆ. ನೀವೇನ್ ಕಡಿಮೆ? ಲತಾ ಲತಾ, ನಿನ್ ಗಂಡ ಎಷ್ಟ್ ಕಷ್ಟಪಟ್ಟು ಬಂದಿದ್ದಾನೆ, ಬೆಳಗ್ಗೆ ಅಂತ ಬಿಸಿಲ ಸುತ್ತಿ ಸುತ್ತಿ ಕೆನೆ ಕೆಂಪಾಗಿದೆ, ತಮ್ಕೇನಾದ್ರು ತಡೀರಿ, ಈಗ ತಾನೇ ಬರ್ತಾ ಇದ್ದೀನಿ. ಅದಲ್ಲ ಕಣೆ, ಇರೋದನ್ ಕೊಡು, ಮಾಡ್ಕೊಡೋದೇನ್ ಬೇಡ. ಏಟಲ್ಲ ಸ್ವೀಟು, ಅಲ್ಲಿ ಹೊರಗಡೆ. ಸರ್ 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 ಸರ್, ನೀವು ಆ ಮನೆ ಬೀಗ ಹಾಕಿ ಬಹಳ ದಿವಸ ಆಗ್ಬಿಟ್ಟಿತ್ತಲ್ಲ, ಬಾಗಲ್ ಸಹಿತ ಕಿಟಕಿ ತುಂಬಾ ದೂರ ತುಂಬಿಕೊಂಡಿತ್ತು, ಅದೇ ಕ್ಲೀನ್ ಮಾಡಂತ ಮೇಲೆ ಹತ್ತದೆ, ಅದಕ್ಕೆ ಕುರ್ಚಿ ಜಾರಿ ಹಾಗೆ ಕೆಳಗಡೆ ಬಿದ್ದೆ. ಸರ್, ನನ್ನ ಶ್ರೀಮತಿ ಅವರು. ನಮಸ್ಕಾರ. ಸರ್ ಸರ್ ಸರ್, ಒಳ್ಳೆ ಜೋಡಿ, ಒಳ್ಳೆ ಕರ್ಪೂರದ ಬೊಂಬೆಗೆ ಇದ್ದ ಹಾಗಿದ್ದಾರೆ. ವೆರಿ ಫೈನ್, ವೆರಿ ಫೈನ್. ಅಂದ ಹಾಗೆ ಮನೆ ಎಲ್ಲ ಹಿಡಿಸ್ತಾ? ಓ, ಫಸ್ಟ್ ಕ್ಲಾಸ್. ಚೆನ್ನಾಗಿದ್ಯಾ? ಓಹ್, ಬೆಡ್ರೂಮ್. ಅಂದ ಹಾಗೆ ಅವತ್ತು ಕರೆಂಟ್ ಆಫ್ ಆಗಿ ಲೈಟ್ ಹೋಗ್ಬಿಡ್ತು ಅಂತ ಕತೆ ಅರ್ಧಕ್ಕೆ ನಿಲ್ಸ್ಬಿಟ್ಟಲ್ಲ, ಅದು ಮುಂದೆ ಹಾಗೆ. ಸಾರಿ, ಮರ್ತ್ಬಿಟ್ಟಿದ್ದೆ. ನಾಳೆ ಬೆಳಗ್ಗೆ 8:30 ಬಂದು ಬಿಡಬೇಕು, ಆ ಕತೆ ಪೂರ್ತಿ ಹೇಳ್ಬಿಡ್ಬೇಕು, ಇಲ್ಲದೆ ಹೋದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ. ಬರ್ರ. ನಮಸ್ಕಾರ. ಬರ್ತೀನಿ. ನಮಸ್ಕಾರ. ಬರ್ತೀನಿ. ನಮಸ್ಕಾರ. ಅಯ್ಯೋ, ನಿನಗಲ್ಲ ಸಾಯಿಬೇಡ, ತಲುಪ್ತು. ಬರ್ಲ. ರೀ ರೀ, ಏನೇ ಅದು? ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಪೀಠಕ್ಕೆ. ಮತ್ತೆ ನನಗೆ ಚಾಮುಂಡಿ ಬೆಟ್ಟ, ಬೃಂದಾವನ ಎಲ್ಲ ನೋಡ್ಬೇಕು ಅಂತ ತುಂಬಾ ಆಸೆ ಆಗಿದೆ, ಕರ್ಕೊಂಡು ಹೋಗ್ತೀರಾ? ನನಗೂ ಸೂಗಾಡ ನೋಡ್ಬೇಕು ಅಂತ ತುಂಬಾ ಆಸೆ, ಆದ್ರೆ ಏನ್ ಮಾಡೋದು, ಕೆಲ್ಸಕ್ಕೆ ಸೇರಿದ ಹೊಸದಲ್ಲಿ ರಜಾ ಹಾಕಿದ್ರೆ ವಜಾ ಮಾಡ್ಬಿಡ್ತಾನ ಅಷ್ಟೇ. ನೋಡು, ಇನ್ನೊಂದು 6 ಹೋಗ್ಲಿ, ಎಲ್ಲಾ ಕಡೆಗೂ ಕರ್ಕೊಂಡು. ಈ ಗಂಡಸ್ರೆಲ್ಲ ಯಾವಾಗ್ಲೂ ಹೀಗೇನೆ, ಹೆಂಡತಿರ್ ಏನಾದ್ರು ಕೇಳಿದ್ರೆ 4 ಹೋಗ್ಲಿ, 6 ಹೋಗ್ಲಿ ಅಂದ್ಬಿಡ್ತಾರೆ. ಚಿನ್ನ ತಂದಾಯಿ ಮರಿ, ನೋಡು ಇದೇ ನನಗೆ ಬೇಜಾರು, ಚಿಕ್ಕ ಚಿಕ್ಕ ವಿಷಯಗಳಿಗೆ ನಿನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತೀಯಾ. ಛೇ, ಏನ್ರಿ, ನಿಮ್ ಬಾಸ್ಗೆ ನಿಮ್ಮನ್ ಕಂಡ್ರೆ ತುಂಬಾ ಇಷ್ಟ ತಾನೆ? ಅದೇ ನನಗೆ ಕಷ್ಟ. ಯಾಕೆ? 10 ಆಫೀಸ್ಗೆ 8:30 ಬರಳ್ತಾನೆ, ಯಾಕೆ ಗೊತ್ತಾ? ಆಫೀಸ್ ಡ್ಯೂಟಿ ಜೊತೆಗೆ ಅವನ ಕಥೆನೂ ಹೇಳ್ಬೇಕು. ನೋಡು, ರಾತ್ರಿ ಹೊತ್ತು ಅವ್ನ ನನ್ ಬಿಟ್ಟಿರೋದು ಹೆಚ್ಚು ಗಂಡ್ಸು ಅಂತ, ಅದು ನಿನ್ನ ಪುಣ್ಯ. ಲೇ ಲೇ ಲೇ, ಗೊತ್ತಾಯ್ತು ಮೇಲಕ್ ಹೋಗ್ಬೇಕು. ಇದಕ್ಕೇನ್ ಕಡಿಮೆ ಇಲ್ಲ. ಸರ್ ಸರ್, ಟೆಲಿಗ್ರಾಮ್ ದೀಪನ್ ಸೈನ್ ಹಾಕಿಮ್ಮ. ಕೊಡಪ್ಪ. ಸನ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಶಶಿಕಾಂತ. ಏ ಪೋಸ್ಟ್ಮ್ಯಾನ್, ಇಲ್ವಾಪ್ಪ. ಏನ್ರಮ್ಮ? ಇದು ನಮ್ಮನೇದಲ್ಲ, ಶಶಿಕಾಂತ್ ಅನ್ನೋರ್ಗೆ ಬಂದಿದೆ, ಅವ್ರು ಕೊಟ್ಬಿಡು. ನೋಡಿಮ್ಮ, ಟೆಲಿಗ್ರಾಫ್ನಲ್ಲಿ ಒಂದೊಂದ್ಸಲಿ ಹಂಗಾಗ್ಬಿಡುತ್ತೆ, ಅಲ್ಲೊಂದು ಹೊಡೆದ್ರೆ ಇಲ್ಲೊಂದು ಬಿದ್ದಿರುತ್ತೆ. ಮನೆ ನಂಬರು ಅಡ್ರೆಸ್ಸು ಎಲ್ಲ ಸರಿಯಾಗಿದೆ. ನೋಡಿಮ್ಮ, ನನಗೂ ಸುತ್ತಿ ಸುತ್ತಿ ಸಾಕಾಗಿದೆ, ನಿಮ್ದೇ ಇಟ್ಕೊಳ್ಳಿಮ್ಮ. ರೀ ರೀ, ಏನೇ? ನಿಮ್ಮನ್ನೇ ಭಾಷಾ ಸಮಿತಿ ವರದಿ ಓದ್ತಿದ್ದೀನಿ ತಾಳು. ಅದು ಜಾರಿಗೆ ಬಂದಾಯ್ತು, ಈಗ ಟೆಲಿಗ್ರಾಮ್ ಬಂದಿದೆ ನೋಡಿ. ಟೆಲಿಗ್ರಾಮ್? ಅಯ್ಯಯ್ಯೋ, ಸನ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಅಯ್ಯಯ್ಯೋ, ಇದು ಶಶಿಕಾಂತ್ ಕಣೆ, ಇದನ್ನ ಯಾಕೆ ತಂದೆ ನೀನು? ನಾನು ಹಾಗೆ ಹೇಳ್ದೆ, ಆದ್ರೆ ಅದು ನಿಮ್ದೆ ಅಂತ ಕೊಟ್ಬಿಟ್ಟು ಹೋಗಿದ್ದಾನೆ. ಏನ್ರಿ, ಈ ಟೆಲಿಗ್ರಾಮ್ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ನಿನ್ನ ಮೇಲೆ ಅನುಮಾನ ಬರುತ್ತೆ.
ಲತಾ ಲತಾ ನನಗೆಂತ ಅನ್ಯಾಯ ಮಾಡಿದೆ ನೀನು? ಸಾಕು ಸುಮ್ಮನಿರಿ, ನೀವು ನಿಮ್ಮ ಅನುಮಾನನು ಏನ್ರಿ, ಈ ಟೆಲಿಗ್ರಾಮ್ನ ನಿಮ್ ಬಾಸಕ್ಕೆ ತೋರಿಸಿದ್ರೆ ಅವ್ರು ರಜಾ ಕೊಟ್ಬಿಡ್ತಾರೆ, ನಾವು ಹಾಯಾಗಿ ಹೋಗಿ ಬರ್ಬೋದು. ಏನಂತೀರಾ? ನಿನ್ ತಲೆ ಇದನ್ನ ತಗೊಂಡು ನಮ್ಮ ಬಾಸಕ್ಕೆ ತೋರಿಸಿದ್ರೆ ರಜಾ ಕೊಡೋದಿರ್ಲಿ, ವಜಾ ಮಾಡಿ ಮನ್ಲೇ ಕೂತ್ಕೊ ಅಂತ ಹೇಳ್ತಾರ ಅಷ್ಟೇ. ಹೀಗ್ ಮಾಡಿದ್ರೆ ಹೇಗೆ? ಏನಾಯ್ತು? ಮೂರು ಲಂಗ, ಎರಡು ಕಾಚ, ಮೂರು ಸೀರೆ, ಆರು ಬ್ರಾ. ಸರ್ ಅದಲ್ಲ ಸರ್. ಇನ್ಯಾವುದು ಸರ್? ಸರ್ ನೀವೇ ನೀವೇ ಕಾಪಾಡ್ಬೇಕು ಸರ್. ಲವಂಗ, ದಾಲ್ಚಿನ್ನಿ, ಗಸಗಸೆ, ಈ ಮಿಲ್ಟ್ರಿ ಮಸಾಲೆ ನನ್ನ ತಲೆ ಮೇಲೆ ಹರಿಯಾಕೇನಯ್ಯ? ಐ ಆಮ್ ಸಾರಿ ಸರ್, ಇದಲ್ಲ ಸರ್. ಇನ್ಯಾವುದು ಸರ್? ಸರ್ ನೀವೇ 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 ಕಾಪಾಡಬೇಕು ಸರ್. ಸುಮ್ಮನೆ ಸನ್, ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಹೌದು ಸರ್. ಅಲ್ಲ ಕಣಯ್ಯ, ಮದುವೆ ಆಗಿ ಆರು ತಿಂಗಳಾಯ್ತು ಅಂತ ಅಂದ್ಯಲ್ಲ, ಈಗ ನೋಡಿದ್ರೆ ಸನ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಇದೆಯಲ್ಲ, ಇದಕ್ಕೆ ಏನ್ ಅರ್ಥ? ಸರ್ ಸರ್ ಅದು ನನ್ನ ಮೊದಲನೇ ಸೆಟಪ್ ಸರ್. ಫಸ್ಟ್ ಸೆಟಪ್? ಅಲ್ಲ ಕಣಯ್ಯ, ಈಗಿನ ಕಾಲದಲ್ಲಿ ಮದುವೆ ಆದ ಒಬ್ಬ ಹೆಂಡತಿಗೆ ಸೀರೆ, ಸೋಪು, ಸೆಂಟು, ಪೌಡ್ರು, ಲಿಪ್ಸ್ಟಿಕ್ ಸಪ್ಲೈ ಮಾಡಿ ಸಾಕೋದೆ ಕಷ್ಟ, ಅಂಥದ್ರಲ್ಲಿ ನಿನಗೆ ಎರಡು ಸೆಟಪ್? ಸರ್ ಸರ್ ನೀನು ಬಹಳ ಟೇಸ್ಟ್ ಮೇಲ್ಕಣ. ವೆರಿ ಗುಡ್, ಇದ್ದಿದ್ದ ನಿದ್ದಾಗಿ ಹೇಳ್ಬಿಟ್ಟೆ, ನನಗೆ ಒಪ್ಪಿಗೆ ಆಯ್ತು. ಆಲ್ ರೈಟ್, 10 ಡೇಸ್ ಲೀವ್ ಸ್ಯಾಂಕ್ಷನ್ ಮಾಡಿದಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅರ್ಥವಾಯ್ತು, ಯೋಚನೆ ಮಾಡಬೇಡ, ತಗೋ. ಮೂರು ಎರಡು ಐದು 500 ರೂಪಾಯಿ ತಗೊಂಡು ಬರ್ತೀನಿ ಸರ್. ಏ ಬಾರ ಇಲ್ಲಿ, ಮಗನಿಗೆ ಹುಷಾರು ಬೇರೆ ಇಲ್ಲ ಅಂತ ಹೇಳ್ತಾ ಇದೀಯಾ? ಇದನ್ನು ತಗೊಂಡೋಗು, ಇದು ಆಂಜನೇಯನ ಪ್ರಸಾದ. ನಿನ್ನ ಮಗನ ಬಾಯಿಗೆ ಆಂಜನೇಯ, ಆಂಜನೇಯ, ಆಂಜನೇಯ ಅಂತ ಅವನ ಬಾಯಿಗೆ ಆರು ಚುಟಿಕೆ ಹಾಕು. ನಿನ್ನ ಮಗ ಧಟಾರ ಅಂತ ಎತ್ ಬಲು ಪ್ರಚಂಡ ಒಡ್ಡಿ ಹೋಗ. ಇವನು ಗಂಡಸು ಅಂದ್ರೆ ಇವರೇ ಗಂಡಸು. ಸರ್ ಸರ್ ಏನಯ್ಯ? ಮದುವೆ ಇನ್ವಿಟೇಷನ್ ಸರ್. ಯಾರದ್ದು? ನನ್ನ ತಮ್ಮಂದು ಸರ್. ಅವನಿಗಿದೇನು ಸೆಕೆಂಡ್ ಸೆಟಪ್ಪ? ಅಯ್ಯೋ, ಇದು ಮೊದಲನೇ ಮದುವೆ ಸರ್. ಹೌದಾ, ಎಲ್ಲಿ ಮಾಡ್ತಾ ಇದ್ದೀಯಾ? ಮೈಸೂರಿನಲ್ಲಿ ಸರ್. ಖಂಡಿತ ಬರಬೇಕು ಸರ್. ಓಕೆ, ಖಂಡಿತ ಬರ್ತೀನಿ, ನಾನು ನಮ್ಮ ಸ್ಟಾಫ್ ಎಲ್ಲ ಬರ್ತೀವಿ. ನನಗೂ ಮೈಸೂರು ನೋಡಿ ಬಹಳ ದಿವಸ ಹೋಗ್ಬಿಟ್ಟಿದೆ ಕಣಯ್ಯ. ಚಾಮುಂಡಿ ಬೆಟ್ಟ, ಬೃಂದಾವನ, ಪರ್ಟಿಕ್ಯುಲರ್ ಆಗಿ ಅವುಗಳನ್ನ ನೋಡ್ಲೇಬೇಕು. ಹ್ಮ್, ಓಕೆ. ವರ್ಷಾಪುರ ಆಫೀಸ್ ತಲೆ ಚಿಕ್ಕದಾಗಿತ್ರಿ, ಇಂಥ ಸ್ಥಳಕ್ಕೆ ಬರಬೇಕ್ರಿ? ಎಂಥ ವಯಸ್ಸಾದ ಗಂಡು ಹೆಣ್ಣುಗಳು ಬಂದರೂ ಕೂಡ ಈ ಸೊಂಪಾಗಿ ಬೆಳೆದಿರೋ ಹುಲ್ಲಿನ ಮೇಲೆ ಕಾಲಿಟ್ಟ ತಕ್ಷಣ ದೇಹ ಎಲ್ಲ ತಂಪಾಗಿ ಬಿಡುತ್ತೆ. ಇಲ್ಲಿ ನೋಡಬೇಕಾದ್ರು ಬರೀ ಮರ ಗಿಡ ಅಲ್ರಿ, ನೀರು ಅಲ್ಲ, ಒಳ್ಳೆ ಜೋಡಿ ಜೋಡಿ ಜೋಡಿಗಳು ನೋಡಿ ಸಾರ್. ಅಲ್ಲಿ ನೋಡಿ ಜೋಡಿ, ಶ್ರೀಕಾಂತ. ಶಾಸ್ ನಮ್ಗೆ ಸರಿಯಾ ಕೈ ಕೊಟ್ರಿ. ಮಗನಿಗೆ ಸೀರಿಯಸ್ ಅಂತ ಹೇಳಿ ಬೃಂದಾವನದಲ್ಲಿ ಬಂದು ಮಜ್ಜ ಮಾಡ್ತಾ ಇದ್ದಾನೆ ಮಜ್ಜ. ಸರ್ ಸರ್, ನನಗೆ ಫಸ್ಟ್ ಸೆಟಪ್ ಇರೋ ಈ ವಿಷಯ ಈ ನನ್ನ ಸೆಕೆಂಡ್ ಸೆಟಪ್ ಗೊತ್ತಿಲ್ಲ ಸರ್. ಗೊತ್ತಾದ್ರೆ ನಾನು ಶಟಪ್ ಮಾಡ್ಬಿಡ್ತಾಳೆ ಸರ್, ದಯವಿಟ್ಟು ಜ್ವರ ಕೂಬೇಡಿ ಸರ್ ಪ್ಲೀಸ್. ಹೇ ಕೂಗಾಡೋದಲ್ಲ, ಡಂಗೂರ ಡಂಗೂರ ಬಾರಿಸ್ಬಿಡ್ತೀನಿ. ನಾನು ಯಾರು ಅಂತ ಗೊತ್ತು? ಗೊತ್ತು ಸರ್, ನೀವು ಚಂಡ ಶಾಸನ ಮುಂದೆ ಕೇಳಬಳ ಮುಂಡೆ ಮಗ ಅಂತ ನಾನೇ ಹೇಳ್ಕೊಳ್ತೀನಿ ಸರ್. ನೋಡಿ ಸರ್ ಸರ್, ಅವತ್ತು ಹೋದ್ನಲ್ಲ ಸರ್, ಅವತ್ತೇನಾಯ್ತು ಗೊತ್ತಾ ಸರ್? ಏನಾಯ್ತು ಸರ್? ಅವತ್ತಿನಿಂದ ಊರಿಗೆ ಹೋದ ನೋಡಿ ಸರ್, ನನ್ನ ಮಗನ ಸಿಕ್ಕಾಬಿಟ್ಟೆ ಸೀರಿಯಸ್ ಆಗ್ಬಿಟ್ಟಿತ್ತು ಸರ್. ಡಾಕ್ಟರ್ಸ್ ಎಲ್ಲ ಕೈ ಬಿಟ್ಬಿಟ್ಟಿದ್ರು ಸರ್. ಸರಿ ನೋಡಿ, ಗೊಳೋ ಅಂತ ಹತ್ಬಿಟ್ಟೆ ಸರ್. ತಕ್ಷಣ ನಿಮ್ಗೆ ಜ್ಞಾಪಕ ಬಂತು ಸರ್. ಸರ್
ನೀವು ಕೊಟ್ಟಿದ್ರಲ್ಲ ವಿಭೂತಿ ಅದನ್ನ ತಗೊಂಡು ನಿಮ್ಮನ್ನೇ ಜ್ಞಾಪಿಸ್ಕೊಳ್ತಾ ನಿಮ್ಮನ್ನೇ ನೆನೆಸ್ಕೊಳ್ತಾ ಜಪ ಮಾಡ್ತಾ ಆ ವಿಭೂತಿ ನಾನೊಂಚೂರು ಹಾಕೊಂಡು ನನ್ನ ಮಗನ ಬಾಯಿಗೆ ಹಾಕ್ದೆ ಸರ್. ಆಮೇಲೆ ಆ ನಾಮತ ಗೆದ್ದು ಅಪ್ಪ ಅಂತ ಬಾಯಿ ತುಂಬಾ ಕೂಗ್ಬಿಟ್ಟ ಸರ್. ಆ ಖುಷಿಯಿಂದ ಸಂತೋಷದಿಂದ ಈ ಎರಡನೇ ಸೆಟಪ್ ಜೊತೆ ಹಾಗೆ ನನ್ನ ವರಪ್ರಸಾದ ಹುಟ್ಟಿರ್ತಕ್ಕಂಥ ನನ್ನ ಮಗ. ಅಯ್ಯೋ ಸರ್ ಅಲ್ಲ ಅಲ್ಲ, ಆಂಜನೇಯ ವರಪ್ರಸಾದ ಹುಟ್ಟಿರ್ತಕ್ಕಂಥ ಮಗ. ಕರೆಕ್ಟ್ ಕರೆಕ್ಟ್, ಆಂಜನೇಯ ವರಪತ್ರ ನಿನ್ನ ಮಗ. ನಾಳೆ ಬೆಳಗ್ಗೆ 10:30 ಸರಿಯಾಗಿ ನಿನ್ನ ಮನೆಯಲ್ಲಿ ಇರಬೇಕು. ನಾನು ಅವನ ಕಣ್ಣಾರೆ ನೋಡ್ಬಿಡ್ಬೇಕು. ಮತ್ತೋಡ ಬೇಡ ಸರ್, ನಿನ್ನ ಮಗ ನಿನ್ನ ಮನೆಯಲ್ಲಿ ಇರಲಿಲ್ಲ, ನಿನ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ. ನಾನ್ಯಾರು ಗೊತ್ತಾ? ಗೊತ್ತು ಸರ್. ಚಮ್ಮುಣ್ಣ ಮುಂದಕ್ಕೆ ಹೇಳಬೇಡ, ನಾನೇ ಹೇಳ್ಕೊಳ್ತೀನಿ. ನೋ ವರಿ ಬಾಯ್, ಅಲ್ಲಿ ಹೆಂಡತಿ ಕಾಯ್ತಾ ಇದ್ದಾಳೆ, ಅನುಮಾನ ಬರ್ತಾಳೆ, ಹೋಗಿ ಲವ್ ಮಾಡು. ಕಂಟಿನ್ಯೂ ಲವ್. ಏನ್ರಿ ಇದು? ಅಯ್ಯೋ, ಎಲ್ಲ ನೆಗೆದು ಬಿದ್ದು ಹೋಯ್ತು ಅಪ್ಪ. ಆತಾ ಮಕ್ಕಳಿಗೇನೆ ಮಾಡೋದು? ಹೋಗ್ಲಿ ಬಿಡ್ರಿ, 10 ರೂಪಾಯಿ ಬಿಸಾಕಿದ್ರೆ 10 ಮಕ್ಳು ಬರ್ತೆ. ಏನಮ್ಮ, ನಿನ್ ಹುಡುಗನ್ ನಾಳೆ 1.5 ಗಂಟೆ ಮಟ್ಟಿಗೆ ನಮ್ಮ ಮನೆ ಕಳ್ಸ್ಕೊಡ್ತೀಯ? 25 ರೂಪಾಯಿ ಕೊಡ್ತೀನಿ. ಏ ಹೋಗಿ ಸರ್, ಬಡವ್ರ ಅಂತಾನೆ ನಿಮ್ದೆಲ್ಲ ಆಟ ಆಗೋಯ್ತು. ಏನ್ರಿ ಈಗನ್ಬಿಟ್ಲ? ಏನ ಅವಾಗ ದೊಡ್ಡದಾಗಿ ಹೇಳಿದೆ 10 ರೂಪಾಯಿ ಕೊಟ್ಟರೆ 10 ಮಕ್ಳು ಸಿಗ್ತಾರೆ ಅಂತ, ಈಗೇನ್ ಮಾಡ್ತೀವಿ? ಓ ತಡೀರಿ ತಡೀರಿ, ಊರು ತುಂಬಾ ಮಕ್ಳಿದ್ದಾರೆ, ಇದಲ್ದಿದ್ರೆ ಇನ್ನೊಂದು. ಅಯ್ಯೋ ಬನ್ನಿ. ಮತ್ತೆ ಪರವಾಗಿಲ್ಲ ಅಲ್ವೇನ್ರಿ? ನಂತರದ ಶರ್ಟ್ ಹಾಕೊಂಡಿದ್ದಾರೆ ಈ ಹುಡುಗ. ಪರವಾಗಿಲ್ಲ, ಚಚ್ಚ ಇವ್ ನಮ್ಮ ಅಪ್ಪ ಇದ್ದಂಗೆ ಇದ್ದಾನೆ, ಇವನ್ ಸರಿ ಹೋಗ್ತಾನೆ. ಮರಿ ನಿನ್ ಹೆಸರೇನಪ್ಪ? ಭರತ್ಭೂಷಣ್. ಮತ್ತೆ ನೀನು ನಮ್ಮ ಮನೆಗೆ ಬರ್ತೀಯಾ? ಬರಲಪ್ಪ, ನಮ್ಮ ಅಪ್ಪ ಅಮ್ಮ ಬೈತಾರೆ. ಏ ನಾಳೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ಬರಲಪ್ಪ. ಏ ಬಿಚ್ಚ ತಗೊಳ್ಳ ಮರಿ. ನಾವಲ್ರಿ ನಾವಲ್ರಿ ಬ್ರಹ್ಮರಾಕ್ಷಸಿ ಬಂದು ಓಡು ಓಡು. ಅಯ್ಯೋ, ಇವತ್ತು ನಮ್ಮ ಕತೆ ಏನಾಗುತ್ತೋ. ತಗೊಳಪ್ಪ ಹೋಗಪ್ಪ. ಏ ಲತಾ, ನೋಡಿದ್ದೇನೆ ನಿನ್ನ ಮಾತು ಕೇಳ್ಕೊಂಡು ಒಂದು ಸುಳ್ಳು ಹೇಳೋದಕ್ಕೋಗಿ ಎಂಥ ಪರಿಸ್ಥಿತಿ ಬಂತು. ಹೋಗ್ಲಿ, ಈಗ ಏನ್ರಿ ಮಾಡೋದು? ಇನ್ನ ಅರ್ಧ ಗಂಟೆ ನಿಮ್ ಬಾಸ್ ಬೇರೆ ಬರ್ತಾರೆ, ಮಗು ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ದೇವ್ರು ಒಂದಿಲ್ಲ, ಮೇಲ್ ನೋಡು, ಮೇಲ್ ನೋಡೆ. ಅಲ್ನೋಡೆ, ಬೇಗ ಬನ್ರಿ. ರೀ, ನೀವ್ ಹೇಳ್ದಾಗೆ ದೇವ್ರು ನಮ್ ಕಡೆನೆ ಇದ್ದಾನೆ. ಏನಪ್ಪ ನಿನ್ ಹೆಸರೇನಪ್ಪ? ಗುಂಡಾ. ಗುಂಡಾ ಗುಂಡಾ ಗುಂಡ್ಗುಂಡ ಗುಂಡಾ ಇದ್ದಾನಲ್ಲ. ಏನಪ್ಪ ನಮ್ಮನೇಲಿ ಒಂದೆರಡು ಗಂಟೆ ಕಾಲ ಇರ್ತೀಯಾ? ಎರಡು ಗಂಟೆ ಅಲ್ಲ, ನಿಮ್ಮನೆಯಲ್ಲಿ ಪರ್ಮನೆಂಟ್ ಆಗಿರಕ್ಕೆ ಬಂದಿರೋದು. ಏನ್ರಿ ಇದು ಇವನು? ಲತಾ, ನಮ್ ಕೆಲ್ಸ ಆಗೋರು ಸುಮ್ನರು, ಆಮೇಲೆ ಮಿಕ್ಕಿದ್ದೆಲ್ಲ ವಿಚಾರಿಸ್ಕೊಂಡ. ಓಕೆ, ಹಲೋ ಗುಂಡಾ ಗುಂಡು ಮರ್ರಿ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ಓಹೋ, ಇವನೇ ನಿನ್ನ ಮಗ ಆಂಜನೇಯ ವರಪುತ್ರ. ಒಳ್ಳೆ ಗುಡುಗುಡು ಗುಂಡುಗುಡು ಚೆನ್ನಾಗಿದ್ದಾನೆ ಕಣಯ್ಯ. ನನ್ನ ಹೆಸರೇ ಗುಂಡಾ ತಾತ. ತಾತ? ಅಯ್ಯೋ ಬಾರೋ ಮೊಮ್ಮಗನೇ. ಒಳ್ಳೆ ವೆಯ್ಟು ಇದ್ದಾರೆ ಕಣಯ್ಯ, ಒಳ್ಳೆ ವೆಯ್ಟು. ತಾತ, ನೀವು ನನ್ನ ದೇವ್ರು ತಾತ. ಯಾಕಮ್ಮ? ನನಗೆ ಹುಷಾರಿಲ್ದಿದ್ದಾಗ ಡಾಕ್ಟರ್ ಎಲ್ಲ ನನ್ ಕೈ ಬಿಟ್ಬಿಟ್ಟಿದ್ರು. ನೀವು ಕೊಟ್ಟಿದ ಆಂಜನೇಯನ್ ವಿಭೂತಿನ ನಮ್ಮಪ್ಪ ತಂದು ನನಗ 6 ಚಿಟಿಕೆ ಹಾಕಿದ್ರು. ವಿಭೂತಿ? ಹ್ಮ್. ನನ್ ತಕ್ಷಣ ಅಪ್ಪ ಅಂತ ಎದ್ ಕುತ್ಕೊಂಡ್ಬಿಟ್ಟೆ. ನೋಡ್ದ್ಯೋ, ಆಂಜನೇಯನ ಪ್ರಸಾದ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀಯಾ? ಅವನು ಭವರೋಗ ವೈದ್ಯ ಕಣಮ್ಮ. ತಾತ, ನಮ್ಮಪ್ಪಂಗ್ ಹೇಳು ತಾತ, ನನ್ನನ್ನ ಹಳ್ಳಿ ಕಳಿಸ್ಬೇಡ, ಇದೇ ಮನೇಲೆ ಇಟ್ಕೋ ಅಂತ ಹೇಳು ತಾತ. ನೋಡ್ದೇನಯ್ಯ ನೋಡ್ದೇನಯ್ಯ, ಇಂಥ ಚುರುಕಾದ ಒಳ್ಳೆ ಮಗುನ ಆ ಹಳ್ಳಿಲಿ ಒಬ್ಬನ್ನೇ ಬಿಟ್ಟುಬಿಟ್ಟು ನೀವಿಬ್ಬರೇ ಇಲ್ಲಿರೋದಕ್ಕೆ ಹಾಗೆಯ ಮನಸ್ಸು ಬಂತು ನಿಮಗೆ? ನೋಡೋ, ನಿನ್ನ ಮಗ ಇನ್ನ ಮೇಲೆ ಈ ಮನೇಲೆ ಇರಬೇಕು. ಅವನ್ ಯಾವ್ದಾದ್ರು ಸ್ಕೂಲಿಗೆ ಸೇರ್ಸು, ಕನ್ನಡ ಸ್ಕೂಲಿಗೆ. ನಾನು ಕೆಲ್ಸಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿಗೆ ಬರಬೇಕು. ನಾನು ಅವನ್ ತಗೊಂಡು ಸ್ಕೂಲಿಗೆ ಬಿಡಬೇಕು, ಗೊತ್ತಾಯ್ತಾ? ಇದಕ್ಕೆ ಚಾಚು ತಪ್ಪು ಕೊಡ್ದು. ನಾನು ಬಂದಾಗ ನಿನ್ನ ಮಗ ಇಲ್ಲಿಲ್ದೆ ಹೋದ್ರೆ ಅವತ್ತೆ ನಿನ್ನ ಕೆಲಸದಿಂದ ಡಿಸ್ಮಿಸ್. ಗುಂಡಪ್ಪ,
ನಿಮ್ಮಪ್ಪ ನಿನಗೇನಾರು ಹೊಡೆದು ಬೈದು ಮಾಡ್ತು ಅಂತಂದ್ರೆ ನನಗೆ ಹೇಳು, ನಾನು ಅವನ ತಾರಕ ತಗೊಳ್ತೀನಿ. ಇಲ್ಲ ತಾತ, ನಮ್ಮ ಅಪ್ಪ ಹೊಡೆಯಲ್ಲ, ಅವರು ತುಂಬಾ ಒಳ್ಳೆಯವರು. ನೋಡ್ದೇನಯ್ಯ ನೋಡ್ದೇನಯ್ಯ, ನಿನ್ನ ಮೇಲೆ ಎಷ್ಟೊಂದು ಅಫೆಕ್ಷನ್ ಅಯ್ಯ ನೋಡ್ದೇನಯ್ಯ. ಇಂಥ ಮಗು ಸಿಗುತ್ತೇನಯ್ಯ, ಆಹಾ ಒಳ್ಳೆ ಮಗು ಸಿಕ್ಕಿದೆಯಮ್ಮ, ಒಳ್ಳೆ ಮಗು ಸಿಕ್ಕಿದೆ. ನೋಡಯ್ಯ ನಾ ಹೇಳಿದೆಲ್ಲ ಗೊತ್ತಾಯ್ತಾ? ಇದಕ್ಕೆ ಚಾಚು ತಪ್ಪಬಾರ್ದು. ನನಗೆ ಆಫೀಸ್ಗೆ ಟೈಮ್ ಆಯ್ತು, ನಾ ಹೋಗ್ತಾ ಇದ್ದೀನಿ. ಎಲ್ಲ ನಾನು ಹೇಳಿದಾಗೆ ನಡೆಯಬೇಕು. ಲತಾ ಲತಾ ಲತಾ, ಔಷಧ ಪಡ್ಬೇಡ ಕಣೆ. ಏನು ಅಂತ ಕೇಳೋಣ, ಯಾರು ಅಂತ ವಿಚಾರಿಸೋಣ ಒಂದ್ ನಿಮಿಷ. ಲೋಗುಂಡ ಹೇಳಪ್ಪ, ನೀನ್ ಯಾರು ಅಂತ ಹೇಳಪ್ಪ? ನೋಡಿದ್ರ ಇದಕ್ಕಿಂತ ಬೇರೆ ಏನ್ರಿ ಬೇಕು? ಮಗನ್ ನಾ ಮನೆ ಮುಂದೆ ಕೂಡ್ಸ್ಬಿಟ್ಟು ಮಗನ್ ಹುಡ್ಕೋಕೆ ನನ್ ಜೊತೆ ಬಂದ್ರ ನೀವು? ಲತಾ 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 ಪ್ಲೀಸ್ ನನ್ ಮಾತು ಕೇಳು. ನಿಜವಾಗ ನನಗೆ ಗೊತ್ತಿಲ್ಲ ನೀವು ಯಾರು ಅಂತ. ಸುಮ್ನಿರಿ, ಎಷ್ಟೇ ಆಗ್ಲಿ ಬೋರ್ಡೇ ರಾಜ ಅಲ್ವಾ ನೀವು? ಮೊದ್ಲೇ ಮದುವೆ ಮಾಡ್ಕೊಂಡಿದ್ರ, ಮಗ ಬೇರೆ ಇದ್ದಾನೆ, ಈಗ ನನ್ನ ಹತ್ರ ಏನು ಗೊತ್ತಿಲ್ಲದೆ ನಾಡ್ಕಾಡ್ತಾ ಇದ್ರ ನೀವು? ರೀ ರೀ, ನನ್ ಬಾಳ್ನಲ್ಲಿ ಎಂತ ಸುಳ್ಳು ಹೇಳ್ಬಿಟ್ರೆ ನೀವು? ನನ್ಗೆಂತ ದ್ರೋಹ ಮಾಡ್ಬಿಟ್ರೆ ನೀವು? ಇನ್ಮೇಲೆ ನನ್ ಹತ್ರ ಮಾತಾಡ್ಕೊಡ್ದು. ಲತಾ ಲತಾ ಲತಾ, ನೀನಲ್ಲಪ್ಪ ಹೋಗ್ತಿದೀಯಾ? ಲಗುಂಡ ಹೇಳಯ್ಯ, ಅಪ್ಪ ಮಹಾನುಭಾವ ನೀನ್ ಯಾರು ಅಂತ ಹೇಳಪ್ಪ? ಎಲ್ಲಿಂದ ಬಂದೆ ಅಂತ ಹೇಳಪ್ಪ ನೀನು? ನಾನು ನಾನ್ ನಿನ್ ಮಗ ಕಣಪ್ಪ, ಮಗನ್ನ ಯಾರು ಅಂತ ಕೇಳ್ತಿಯಲ್ಲಪ್ಪ. ಅಪ್ಪ ಏ ಇನ್ನೊಂದ್ಸಲ ಅಪ್ಪ ಅಂದ್ರೆ ಏನಯ್ಯ ಇದು? ಲೋ ಗುಂಡ ಎಂಥ ಗಂಡಾಂತರ ತಂದಿಟ್ಟಯ್ಯ ನೀನು? ಬಿಸ್ಕತ್ತು ಚಾಕ್ಲೇಟು ಪಾಪ್ಕಾರ್ನು ಎಲ್ಲ ಕೊಡ್ತಿದ್ದೀನಿ. ಈಗ ಹೇಳೋ ನೀನ್ ಯಾರು, ಎಲ್ಲಿಂದ ಬಂದೆ ಅಂತ? ನನ್ ಪ್ರಾಣ ತೆಗಿಬೇಡ ಕಣೋ. ನಾನೇನೋ ಹೇಳ್ಬೇಕು ಅನ್ಕೊಂಡೆ. ನೀನ್ ಕೊಡ್ಸಿದ್ದ ಈ ಬಿಸ್ಕೆಟ್ ಈ ಪಾಪ್ಕಾರ್ನ ಗಂಟ ಸಿಕ್ಕಾಕೊಂಡು ಹೇಳಕ್ಕೇ ಬರ್ತಿಲ್ಲ. ಅದಕ್ಕೇನ್ ಮಾಡು ಅಂತ ಹೇಳ್ತೀವ ಮಹಾನುಭಾವ? ಹಾ ಅಲ್ಲಿದೆ ಐಸ್, ಅದನ್ ಕಳ್ಸ್ಬಿಡ. ನಾ ಈಗ ಹೇಳ್ಬಿಡ್ತೀನಿ. ಲೋ ನೀ ಬಂದ ಅಲ್ಲಿಂದ ನಾನ್ ಹೊಡಿತಾ ಇದ್ದೀನಿ ಹುಟ್ಟು ಬಯಸು. ಯೋ ಐಸು ಲೋ ಗುಂಡ ಹೇಳೋ. ನಾನೇನ ಹೇಳ್ಬೇಕು ಅಂತಿದ್ದೆ, ಐಸ್ ತಿನ್ನಲ್ಲ ನೀಸ ಕರ್ಗೋಯ್ತು. ನಾಳೆ ಹೇಳಿದ್ರಾಯ್ತು ಬಾ. ಲೋ ಗುಂಡ ಇವತ್ತು ಒಂದ್ ದಿವಸಕ್ಕೆ ಸತ್ತು ಸುಣ್ಣವಾಗಿದ್ದೀನಿ, ಇನ್ ನಾಳೆ ತನಕ ಕಾಯ್ಬೇಕೇನಯ್ಯ? ಹೇಳಪ್ಪ ಗುಂಡ ಹೇಳೋ. ಭಂಡ ಹೇಳಲ್ಲ. ಲೋ ಗುಂಡ ಹೇಳೋ 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 ಹೇಳೋ. ಏನ್ರಿ ಸಣ್ಣ ಹುಡುಗನಿಗೆ ಈ ರೀತಿ ಹೊಡಿತಾ ಇದ್ದೀರಲ್ಲ, ನಿಮಗ್ ಬುದ್ಧಿ ಇದೆಯೇನ್ರಿ? ನಿಮಗ್ ಬುದ್ಧಿ ಇದೆಯೇನ್ರಿ? ಅಪ್ಪ ಮಕ್ಕಳ ಜಗಳ ಸಾವಿರಾರು ಇರುತ್ತೆ, ನೀವ್ ಯಾಕ್ರಿ ಮಧ್ಯದಲ್ಲಿ ತಲೆ ಹಾಕಕ್ ಬರ್ತೀರಾ? ಹೋಗ್ರಿ ನಿಮ್ ಕೆಲ್ಸ ನಡ್ಕೋ ಹೋಗ್ರಿ. ಆಯ್ತಪ್ಪ ನನ್ ಕರ್ಮ. ಲೋ ಗುಂಡ ನೀ ನೋಡೋದಿಕ್ಕೆ 44 kg ದೊಡ್ಡ ಮೆಣಸಿನ್ಕಾಯಿ ತರ ಇದೆಯಾ, ಆದ್ರೆ ಮಾತು ಮಾತ್ರ ಸಣ್ಣ ಮೆಣಸಿನ್ಕಾಯಿ ತರ. ನಿನ್ ಗೊತ್ತಿಲ್ವೇ? ಏನು ಸಣ್ಣ ಮೆಣಸಿನ್ಕಾಯಲ್ಲ ಖಾರ ಜಾಸ್ತಿ ಅಂತ? ಹೌದಪ್ಪ ನೀನ್ ನೋಡಿದ್ಮೇಲೆ ಅರ್ಥ ಆಯ್ತು. ಇಸ್ರು ಜಾಸ್ತಿ ಆಯ್ತು, ಹೋಗೋಣ. ನನ್ ಜಾಣ ಮರಿ ಗುಂಡ, ಈಗ ಹೇಳಪ್ಪ ನೀನ್ ಯಾರು ಅಂತ? ತಿನ್ನು ತಿನ್ನು ಅಂತ ಇಷ್ಟೆಲ್ಲ ತಿಂಡಿ ತಂದಿರ್ತೀಯ, ಹೇಳು ಹೇಳು ಅಂತ ನನ್ ಪ್ರಾಣ ತಿಂತೀಯ. ನಾನ್ ತಿಂಡಿ ತಿನ್ಲ ಅಥವಾ ನಿನ್ ವಿಷಯ ಹೇಳ? ಬೇಡ ಬೇಡ, ಇನ್ನು ಸ್ವಲ್ಪನೇ ಉಳಿದಿದೆ, ಅದನ್ನು ತಿನ್ಬಿಟ್ಟೆ ಹೇಳು. ಚಿಕ್ಕಮ್ಮ ತಿನ್ನಕ್ ಇಷ್ಟೆಲ್ಲ ತಿಂಡಿ ತಂದಿರ್ತೀಯಲ್ಲ, ಕುಡಿಯಕ್ ನೀರ್ ತಂದಿಟ್ಯ? ಅಯ್ಯೋ ನನ್ ಬುದ್ಧಿಗೆ ಸ್ವಲ್ಪ ಇರುತ್ತಿರ್ತೀನಿ. ಕುಡಿಯಪ್ಪ.
ಮರಿ ಜಾಣ. ಈಗ ಹೇಳಪ್ಪ ನೀನು ಯಾರು ಅಂತ? ಚಿಕ್ಕಮ್ಮ ಈಗ ಹೇಳ್ಬಿಡ್ತೀನಿ ಚಿಕ್ಕಮ್ಮ. ಹೇಳು ಚಿಕ್ಕಮ್ಮ. ಚಿಕ್ಕಮ್ಮ ಅಯ್ಯೋ ನನ್ನ ಕರ್ಮ. ನಡಿ ಹೋಗೋ. ನೀರಿಲ್ಲ. ಲೋ ಗುಂಡ, ಈಗಲಾದ್ರೂ ಚೆನ್ನಾಗಿ ನಾಪಕ ಮಾಡ್ಕೊಂಡು ಹೇಳೋ. ತಿನ್ನಕ್ಕಂತೂ ಬಿಡಲಿಲ್ಲ, ಇವಾಗ್ಲೂ ಬಿಡಲ್ವಾ? ಆಯ್ತೇನೋ, ಸ್ವಲ್ಪ ತಡಿ. ಲೋ ಗುಂಡ, ಎಷ್ಟೊತ್ತು ಆಯ್ತೇನೋ? ಅಯ್ಯಯ್ಯಯ್ಯಯ್ಯಯ್ಯ, ಏನ್ ಹಂಗ ಹೊಡ್ಕೊಂತೀಯ ಅವಳೆ? ಸ್ವಲ್ಪ ಬಂದೆ ತಡಿ. ಸ್ವಲ್ಪ ಕಾಲಿಗೆ ನೀರು ಹಾಕ್ತೀಯಾ? ಹಾಕ್ತೀನಪ್ಪ. ಈಗ ಸಲೀಸಾಯ್ತು. ಒಳ್ಳೇದಾಯ್ತು. ಈಗ ಹೇಳು ಮರಿ, ನೀನ್ ಯಾರು ಅಂತ? ನಾನು ಈ ಅಪ್ಪನ ಮಗ. ಮಗ? ನೀನ್ ಯಾರನ್ನು ನೋಡಿ ಯಾರು ಅಂತ ತಿಳ್ಕೊಂಡಿದ್ಯಾ? ಇವ್ರು ನಿಮ್ಮ ಅಪ್ಪ ಅಲ್ಲ. ನಿಜ ಹೇಳಮ್ಮ, ನೀನ್ ಯಾರು, ಎಲ್ಲಿಂದ ಬಂದೆ ಅಂತ? ನಾನು ತಿರುಪತಿಯಿಂದ ಬಂದೆ. ನಮ್ಮಪ್ಪ ಲಾಡು ಕಾರ್ಡ್ ತಕೊಂಡ್ಬಿಟ್ಟು ಹೋದವರು, ಎಷ್ಟು ದಿನ ಆದ್ರೂ ಮತ್ತೆ ವಾಪಸ್ ಬರಲೇ ಇಲ್ಲ.